This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. ಅತ್ಯಂತ ಅವಶ್ಯಕವಾದಂಥ ಬೇಡಿಕೆ, ಪ್ರಜಾಪ್ರಭುತ್ವದಲ್ಲಿ ಜನರು ತಾವು ಪ್ರಭುಗಳು. ತಾವು ಯಾವತ್ತೂ ಕೂಡ ಯಾವುದೇ ಪಕ್ಷ ಸರ್ಕಾರ ಇರಲಿ, ಯಾರೇ ಇರಲಿ, ಅವರ ಮೇಲೆ ಒತ್ತಡ ಹಾಕೋದು, ಸರ್ಕಾರದ ಮೇಲೆ ಈ ಅಂಕುಶ ತೆಗೆಯೋದು ತಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವು ಬಂದು ಇಲ್ಲಿ ಕೂತಿದ್ರಿ. ಇವತ್ತು ನಾನು ಒಬ್ಬ ಶಾಸಕನಾಗಿ ಕೇಳಬಲ್ಲೆ. ನಿಮ್ಮ ಮನವಿಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಖಂಡಿತವಾಗಿ ತಲುಪಿಸ್ತೀನಿ, ನಮ್ಮ ಜಿಲ್ಲಾ ಸಚಿವರ ಗಮನಕ್ಕೂ ಕೂಡ ತಲುಪ್ತೀನಿ, ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ 41 ಶಾಸಕರ ಅವರಿಗೂ ಕೂಡ ನಾನು ನಿಮ್ಮ ಪರವಾಗಿ ನಾನು ಮನವಿ ಮಾಡ್ತೇನೆ. ತಕ್ಷಣ ಇದೊಂದು ಸಭೆ ನಡೆದು ಕೆಆರ್ಡಿಬಿ ವತಿಯಿಂದ ಶಿಕ್ಷಕರನ್ನು ತೊಡೆದು ಶಾಲೆಗಳನ್ನು ಮಕ್ಕಳಿಗೆ ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ನಂದು ಇನ್ನೊಂದು ವಿಚಾರ, ಈಗ ಏನಾಗಿದೆ, ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರ ಮಕ್ಕಳು ಮಾತ್ರ ಕನ್ನಡ ಶಾಲೆಗೆ ಹೋಗ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕದ ಈ ಭಾಗದ ಜನತೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನಿಟ್ಕೊಂಡು ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ನಾನು ಈ ವಿಷಯದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅಭಿವೃದ್ಧಿ ಪ್ರಾರಂಭವಾಗುವುದೇ ಶಿಕ್ಷಣದಿಂದ. ಆದರೆ ನಮ್ಮಲ್ಲಿ ಮೂಲಭೂತ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ಕೂಲಿ ಮಾಡೋರ ಮಕ್ಕಳಿಗೆ ಅಲ್ಲಿ ಶಿಕ್ಷಕರಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳ ಶಿಕ್ಷಣ ಹಿನ್ನಡೆ ಆಗ್ತಾ ಇದೆ. ಇದು 14,000 ಶಿಕ್ಷಕರ ಕೊರತೆ ನಮ್ಮಲ್ಲಿದೆ. ಇದನ್ನು ನೀಗಿಸಬೇಕು ಅನ್ನುವಂಥ ವಾಸ್ತವಿಕ ಬೇಡಿಕೆಯನ್ನಿಟ್ಟುಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಈ ವಿಷಯವನ್ನು ಜಿಲ್ಲಾ ಸಚಿವರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಶಾಸಕರ ಜೊತೆಗೆ ನಾನು ಮಾತಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಬಗೆಹರಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಸರ್ಕಾರ ಶಾಲೆ ಅಭಿವೃದ್ಧಿ ವೇದಿಕೆ ತರಫ್ ಶಾಯಾವು ಅಯ್ಯ ಅನಿರ್ದಿಷ್ಟ ಸತ್ಯಾಗ್ರಹ ಅವರಾತ್ರಿ ಸತ್ಯಾಗ್ರಹ ಆಲ್ರೆಡಿ ಯಾ ಕರ ಹೇ ಇಸ್ಕಾ ಮುಖ್ಯ ತೀನ್ ಕಾರಣ ಹೇ ಏ ಕಾರಣ ಜೊ ಹೇ ಹಮಾರಾ ಹೈದರಾಬಾದ್ ಕರ್ನಾಟಕ ಮೇ 7 ಜಿಲ್ಲೋ ಕಾ ಶಿಕ್ಷಕರ ಕಾ ಪ್ರಾಬ್ಲಮ್ ಬಹುತ ಹೇ ಆಲ್ರೆಡಿ 18,000 ಶಿಕ್ಷಕರ ಪ್ರಾಬ್ಲಮ್ ಆಯ್ 18,000 ಶಾರ್ಟೇಜ್ ಆಯ್ ಕಲ್ಯಾಣ ಕರ್ನಾಟಕ ಮೇ ಏ ಫುಲ್ಫಿಲ್ ಕರ್ನೆಕೆ ಲೇ ಸರ್ಕಾರಕ್ಕೂ ಪ್ರಚಾರ ತರನೆಕೆ ಲೇ ಅವರ ಹತ್ರ ಧರಣಿ ಕರ ರೇ ಇಸ್ಕಾ ಬಾದ್ ಅವರೇ ಕಮರ ಡಿಮ್ಯಾಂಡ್ ಹೇ ಹೈದರಾಬಾದ್ ಕರ್ನಾಟಕ ಮೇ ಮಾಡಲ್ ಸ್ಕೂಲ್ ಬನಾನೆಕೆ ಲೇ ಆಲ್ರೆಡಿ 200 ಮಾಡಲ್ ಸ್ಕೂಲ್ ಬನ್ನೆಕೆ ಲೇ 40 ಶಾಸಕ ಜೊ ಇದರ ಆತ ಹೇ ಇಸ್ಕೆ ಲೇ 40 ಶಾಸಕ ಏರಿಯಾ ಪೇ 2,000 ಮಾಡಲ್ ಸ್ಕೂಲ್ ಬನ್ನೆಕೆ ಲೇ ಹಮಾರಾ ಡಿಮ್ಯಾಂಡ್ ಹೇ ತೀಸರಾ ಹೇ ಹಮಾರಾ ಹೈದರಾಬಾದ್ ಕರ್ನಾಟಕ ಮೇ 71 ಜೆ ಅನುಷ್ಠಾನ 10 ಸಾಲ ಹುವಾ ಅಬ್ ತಕ್ ಇತ್ನಾ ಪೋಸ್ಟಿಂಗ್ ಹುವಾ ಕ್ಯಾ ಹುವಾ ಶ್ವೇತ ಪತ್ರ ಅಭಿ ತಕ್ ಸರ್ಕಾರ ನೈ ದಿಯಾ ಹೇ ಲೋಗೋಕು ಇಸ್ಕೆ ಲೇ ಹಮಾರಾ ತೀಸರಾ ಡಿಮ್ಯಾಂಡ್ ಆಯ್ ಇಮಿಡಿಯೇಟ್ಲಿ ಹಮಾರ ಕು ಕಿತ್ನಾ ಅಪಾರ್ಟ್ಮೆಂಟ್ ಹುವಾ ಕಿತ್ನಾ ನೌಕರಿ ಮಿಲೇ ಉಸ್ಕಾ ಉಸ್ಕಾ ಶ್ವೇತ ಪತ್ರ ಇಮಿಡಿಯೇಟ್ಲಿ ಹಮಾರ ಕು ದೇನಾ ಹೇ ಜಬ್ ತಕ್ ಸರ್ಕಾರ ಹಮಾರ ಕು ಆಶ್ವಾಸನ ನೈ ದೇತಾ ತಬ್ ತಕ್ ಹಮಾರ ಹೋರಾಟ ಕಂಟಿನ್ಯೂ ಹೋ ಜಾತಾ ಆಸೆ ಹೋರಾಟ ಸ್ಟಾರ್ಟ್ ಹೋಗ ಹೇ ಮಿನಿಮಮ್ 1500 ಲೋಗ್ ಯಾ ಹಾಕು ಬೈಟ್ರ ಹೇ ಆಸೆ ಏ ಹೋರಾಟ ಸ್ಟಾರ್ಟ್ ಹೋಗ ಜಬ್ ತಕ್ ಮಿನಿಸ್ಟರ್ ಲೋಗ್ ಸರ್ಕಾರ ಹಾಕು ಅಮರ ಸಾತ್ ಜಬ್ ತಕ್ ಅಮರ ಆಶ್ವಾಸನೆ ನೈ ದೇತ ಜಬ್ ತಕ್ ಹೋರಾಟ ಕಂಟಿನ್ಯೂ ಕರ್ತ. ನಾವು ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು 1,000 ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನ ಭರ್ತಿ ಮಾಡಬೇಕನ್ನುವಂಥದ್ದು ನಮ್ಮದು ಪ್ರಮುಖ ಬೇಡಿಕೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 12.5 ಲಕ್ಷ ಮಕ್ಕಳು ಇದ್ದಾರೆ, ಆದರೆ ಶಿಕ್ಷಕರು ಮಾತ್ರ 40% ಇದ್ದಾರೆ. ಅಂದರೆ ನಮಗೆ ಈ ಮಕ್ಕಳ ಭವಿಷ್ಯದ ಬಗ್ಗೆ ಕರ್ನಾಟಕ ಸರ್ಕಾರ ಭಾಳಷ್ಟು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡ್ತೀವಿ. ಯಾಕಂತಂದರೆ GDP ರೇಟ್ 0.63% ಇದ್ದದ್ದು 2013-14 ಇವತ್ತು 2023-24 ನೋಡಿದ್ರೆ 0.37 ಆಗಿದೆ. ಅದಕ್ಕೆ ನಾವೇನು ಹೇಳ್ತೀವಂದ್ರೆ ನಮಗೆ ಕರ್ನಾಟಕ ಸರ್ಕಾರ ಇದನ್ನು ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಸರ್ಕಾರ ಶಿಕ್ಷಕರನ್ನ ಕೂಡಲೇ ಭರ್ತಿ ಮಾಡಬೇಕು. ಮತ್ತು
ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಭಾಳಷ್ಟು ಅವರು ಚಿಂತನೆ ಮಾಡಬೇಕನ್ನುವಂಥದ್ದು ಒಂದು ವಿಚಾರ. ಇನ್ನು ಎರಡನೇ ವಿಚಾರ ಏನಂತಂದ್ರೆ, ಕೆ ಕೆ ಆರ್ ಡಿ ಬಿಗೆ ನಾವು ಸಲಹೆ ಕೊಡ್ತೀವಿ ಏನಂತಂದ್ರೆ, ಒಂದು 2000 ಶಾಲೆ ದತ್ತು ಒಂದು ಮಾದರಿ ಶಾಲೆಗಳನ್ನು ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡು, ನಮ್ಮಲ್ಲಿ 9,747 ಶಾಲೆಗಳು ಕಲ್ಯಾಣ ಕರ್ನಾಟಕದಲ್ಲಿದ್ದಾವೆ. ಆದರೆ ನಾವು ಹೇಳೋದು 2000 ಶಾಲೆಗಳನ್ನು ಮಾತ್ರ ಮಾಡಲಾಗಿ ಮಾಡಲಿಕ್ಕೆ ನೀವು ಆಯ್ಕೆ ಮಾಡಿಕೊಂಡು ಒಂದು ಸುಮಾರು 130 ಕೋಟಿಯಷ್ಟು ಮಾತ್ರ ಖರ್ಚಾಗ್ತದೆ ಒಂದು ವರ್ಷಕ್ಕೆ. ಇದನ್ನು ಮಾಡೋದ್ರಿಂದ ಒಂದು 300,000 ಮಕ್ಕಳಷ್ಟು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಆಗ್ತದೆ. ಅದಕ್ಕೆ ತಾವು ಇದನ್ನು ಕೈಗೆತ್ಕೋಬೇಕಂತೇಳಿ ಸರ್ಕಾರಕ್ಕೆ ಸಲಹೆ ಕೊಡ್ತೀವಿ. ಮತ್ತು ಇನ್ನೊಂದು ಏನಂದರೆ, ಆರ್ಟಿಕಲ್ 37 ಜೆ ಪ್ರಕಾರ ನಮಗೆ ಒಂದು ಶ್ವೇತಪತ್ರ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಬೇಕು ಕೂಡಲೇ. 10 ಆಯಿತು ಆರ್ಟಿಕಲ್ 37 ಜೆ ಬಿಡುಗಡೆ ಆಗಿ. ಆದರೆ ಇವತ್ತು ಏನಂತಂದರೆ, ನಮಗೆ ಒಟ್ಟು ಹುದ್ದೆಗಳು ಎಷ್ಟಿದ್ದಾವೆ, ಅದರಲ್ಲಿ ಎಷ್ಟು ಹುದ್ದೆ ಖಾಲಿ ಇದ್ದಾವೆ, ಇನ್ನು ಉಳಿದ ಹುದ್ದೆಯನ್ನು ಯಾವಾಗ ಭರ್ತಿ ಮಾಡ್ತೀರಿ ಅನ್ನೋದಕ್ಕೆ ಉತ್ತರ ಕೊಡಬೇಕು. ಮತ್ತು ನಮಗೆ 8% ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಬೇರೆ 24 ಜಿಲ್ಲೆಗಳಲ್ಲಿ, ಆದರೆ ಅದು ಸಿಗ್ತಾ ಇಲ್ಲ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಮತ್ತು ಪರಿಹಾರನೂ ಕೊಡಬೇಕಂತೇಳಿ ನಾವು ಪ್ರಮುಖವಾಗಿ ಹೇಳ್ತಾ ಇದ್ದೀವಿ. ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಕನ್ನಡ ಶಾಲೆ ಇಲ್ಲಾಂದರೆ ಕನ್ನಡ ಉಳಿಯೋದಿಲ್ಲ, ನಮ್ಮ ಬಡ ಮಕ್ಕಳು ಶಾಲೆ ಓದೋಕ್ಕಾಗಲ್ಲ. ಮತ್ತು 100 ವರ್ಷ 200 ವರ್ಷ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಹಿಂದೆ ಯಾವ ಥರ ನಮ್ಮ ಪೂರ್ವಜರು ಓದ್ತಾ ಇದ್ರು ಅದೇ ಥರ ನಮ್ಮ ಮಕ್ಕಳು ಕೂಡ ಕೂಲಿ ನಾಲಿ ಮಾಡಿ ಇನ್ನೊಬ್ಬರ ಮನೆಯಲ್ಲಿ ಜೀತಕ್ಕಿದ್ದು ಬದುಕುವಂಥ ಪರಿಸ್ಥಿತಿಯನ್ನು ಸರ್ಕಾರಗಳು ನಿರ್ಮಾಣ ಮಾಡಬಾರ್ದು. ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕಂದ್ರೆ ತಕ್ಷಣ ಶಿಕ್ಷಕರನ್ನು ಕೊಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಪೀಸ್ ಇಸ್ಲಾಮಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ರಾಂಚ್ ಹಗ್ರಗಾ ರೋಡ್ ಅಂಡ್ ಮಿಸ್ಬಾ ನಗರ್ ಗುಲ್ಬರ್ಗಾ. ಸ್ಟೂಡೆಂಟ್ಸ್ ಗೆಟಿಂಗ್ ಎಜುಕೇಶನ್ ಫಾರ್ ಬೋತ್ ದ ವರ್ಲ್ಡ್ಸ್ ಬೆಸ್ಟ್ ಅಕಾಡೆಮಿಕ್ ಇಂಗ್ಲಿಷ್ ಎಜುಕೇಶನ್ ಡಿಪ್ಲೊಮಾ ಇನ್ ಅರಾಬಿಕ್ 2023 ಅಡ್ಮಿಷನ್ ಸ್ಟಾರ್ಟೆಡ್. ಕಾಂಟ್ಯಾಕ್ಟ್ ಅಂಡ್ ವಿಸಿಟ್ ಸ್ಕೂಲ್ ಫಾರ್ ಮೋರ್ ಡೀಟೇಲ್ಸ್.